नमस्कार स्नेहितरे, ತಾಯಿಯ ಯೂಟ್ಯೂಬ್ ಚಾನೆಲ್ ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಅಚಲ ಭಟ್ ಎಂಬಂತವರು ಶ್ರೀದೇವಿ ಅಪರಾಜಿತ ಚಾನೆಲ್ ಅಲ್ಲಿ ಒಂದು ಕಮೆಂಟ್ ಮಾಡಿದ್ರು. ಆ ಕಮೆಂಟ್ ನ ವಿಷಯ ಈ ರೀತಿಯಾಗಿದೆ. ಏನಂದ್ರೆ, ಹೆಬ್ಬೆರಳಿಗೆ ಸಿಲ್ವರ್ ಅಥವಾ ಚಿನ್ನದ ಉಂಗುರ ಧರಿಸೋದ್ರಿಂದ ಏನೆಲ್ಲ ಒಳಿತಾಗುತ್ತೆ, ಏನೆಲ್ಲ ಕೆಟ್ಟದಾಗುತ್ತೆ. ಇತ್ತೀಚೆಗೆ ಈ ಒಂದು ಬೆರಳಿಗೆ ಉಂಗುರವನ್ನ ಧರಿಸತಕ್ಕಂತ ಟ್ರೆಂಡ್ ಆಗಿದೆ. ಇದರ ಬಗ್ಗೆ ತಿಳಿಸ್ಕೊಡಿ, ಧರಿಸ್ಬೋದಾ, ಆ ರೀತಿಯಾಗಿ ಹೆಬ್ಬೆರಳಿಗೆ ಉಂಗುರಗಳನ್ನು ಧಾರಣೆ ಮಾಡಬಹುದಾ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದ್ರು. ಈ ಕಮೆಂಟ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಮಾಹಿತಿಗಳು ಇದೆ. ಹಾಗಾಗಿ ಈ ಒಂದು ಚಾನೆಲ್ನಲ್ಲಿ ವೀಕ್ಷಿಸ್ಬೋದು. ಈಗ ನಿಮಗೆ ತಿಳಿದಿರುವಂತೆ ಶ್ರೀದೇವಿ ಅಪರಾಜಿತ ಚಾನೆಲ್ನ ವೀಕ್ಷಕರಾಗಿದ್ದಂತಹ ಪಕ್ಷದಲ್ಲಿ ಆ ಚಾನೆಲ್ನ ಯಾವುದೋ ವಿಡಿಯೋದಲ್ಲಿ ನಾನು ತಿಳಿಸಿದ್ದೇನೆ, ಉಂಗುರಗಳನ್ನು ವಿಶೇಷವಾಗಿ ಈ ಒಂದು ಬೆರಳಿಗೆ ಹಾಕಬೇಕು, ಈ ಬೆರಳಿಗೆ ಹಾಕಬೇಕು, ಉಂಗುರದ ಬೆರಳಿಗೆ ಹಾಕಿ. ಇದರಲ್ಲಿ ದೊರೆತಕ್ಕಂಥ ಊರ್ಜೆ ಶಕ್ತಿ ಏನಿದೆ ಅದು ಅಗಾಧವಾಗಿ ದೊರೆತಕ್ಕಂಥದ್ದು ಮತ್ತು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಕೂಡ ಕನೆಕ್ಟಿವಿಟಿಯನ್ನು ಹೊಂದಿರುತ್ತೆ. ಜೊತೆ ಜೊತೆಗೆ ಯಾವುದು ಬೆಳಕು ಎಂಬತಕ್ಕಂಥದ್ದು ಲಭ್ಯವಾಗುತ್ತೆ, ಅಲ್ಲಿ ಕಷ್ಟಕಾರ್ಪಣ್ಯಗಳಿಲ್ಲ. ಆಧ್ಯಾತ್ಮಿಕ ಅಂದರೆ ಅದು ಸುಖ, ಆಧ್ಯಾತ್ಮಿಕ ಅಂದರೆ ಕಷ್ಟಕಾರ್ಪಣ್ಯಗಳಿಂದ ಮುಕ್ತವಾಗಿರ್ತಕ್ಕಂತಹ ಶಾಂತ ಶುಭ ಸ್ವರೂಪದಲ್ಲಿ ಇರ್ತಕ್ಕಂಥದ್ದೇ ಅರ್ಥ. ಅದನ್ನು ಸಂಪೂರ್ಣವಾಗಿ ಆಧ್ಯಾತ್ಮಿಕತೆಯನ್ನು ಪಡೀಲಿಕ್ಕೆ ಕಷ್ಟ ಅಷ್ಟೇ, ಆಧ್ಯಾತ್ಮಿಕತೆ ಕಷ್ಟ ಅಲ್ಲ. ಅದು ಪ್ರಕಾಶಮಾನತೆ, ಶುಭ, ಸಂತೋಷದಿಂದ, ಪರಮಾನಂದದ ಸ್ಥಿತಿಯಿಂದ ಕೂಡಿರ್ತಕ್ಕಂಥದ್ದು. ಹಾಗಾಗಿ ಆಧ್ಯಾತ್ಮಿಕದಲ್ಲಿ ಪ್ರಗತಿಯನ್ನು ಹೊಂದಿದರೆ, ಸಕಾರಾತ್ಮಕತೆಯನ್ನು ಹೊಂದಿದರೆ ಈ ಸ್ಥೂಲ ಶರೀರ ಕೂಡ ನಡೆಯುತ್ತೆ. ಇದು ಸಂಪೂರ್ಣ ದೈವಿಕರ ಸ್ವರೂಪ ಶರೀರ. ಇದು ಮಾಂಸಖಂಡಗಳಿಂದ ನಿರ್ಮಾಣವಾದಾಗ್ಯೂ ಕೂಡ ಇದು ದೈವ ಸ್ವರೂಪ. ಹಾಗಾಗಿ ಕನೆಕ್ಟಿವಿಟಿ ಹೆಚ್ಚಾಗಿ ಇರ್ತಕ್ಕಂಥದ್ದು ಈ ಒಂದು ಉಂಗುರದ ಬೆರಳಿ. ಇದನ್ನು ನಾನು ಯಾವುದೋ ವಿಡಿಯೋದಲ್ಲಿ ತಿಳಿಸಿದ್ದೇನೆ. ಹಾಗಿದ ಮೇಲೆ ಹೆಬ್ಬೆರಳಿಗೆ ಧಾರಣೆ ಮಾಡುವುದರಿಂದ ಏನು? ಈಗ ಒಬ್ಬರನ್ನು ನೋಡಿ ಮತ್ತೊಬ್ಬರು ಕಲಿತಾರೆ ಅನ್ನೋದನ್ನು ನೀವು ಕೇಳಿದ್ದೀರಿ. ಆ ರೀತಿ ನಡೀತಾ ಇದೆ, ಇಂದು ನಡೆದಿತ್ತು, ಈಗಲೂ ನಡೀತಾ ಇದೆ, ಮುಂದಕ್ಕೂ ಕೂಡ ನಡೆಯಿತು. ಅವ್ರ್ಯಾರು ಮಾಡೋರು ಅಂದರೆ ಇವ್ರು ಮಾಡಿದ್ರಂತೆ, ಇವ್ರು ನೋಡಿ ಹೇಗಾಗಿದ್ದಾರೆ ಅಂತ ಮಾತಾಡೋದನ್ನು ನೀವು ಕೇಳಿರ್ತೀರ. ಇಲ್ಲಿ ಗಮನಿಸಬೇಕಾದಂಥ ವಿಷಯ ಏನಂದರೆ, ಹಿಂದೆ ಕೂಡ ಆಧ್ಯಾತ್ಮಿಕ ಜೀವನವನ್ನು ಮಾಡ್ತಾ ಶಾಸ್ತ್ರ ಇತ್ಯಾದಿಗಳನ್ನು ಕೇಳ್ತಾ ಇದೆ, ಹಿಂದೆ ಜ್ಯೋತಿಷಾಸ್ತ್ರ ಇತ್ಯಾದಿಗಳನ್ನು ಕೇಳ್ತಾ ಇದೆ, ಮಧ್ಯಂತರದಲ್ಲಿ ಅದು ಸ್ವಲ್ಪ ಬಿಟ್ಟು ಹೋಯಿತು. ಇತ್ತೀಚಿನ ಕಾಲದಲ್ಲಿ ಕಲಿಯುಗ ಆದಾಗ ಅದು ಸ್ವಲ್ಪ ಇನ್ನೂ ಜಾಸ್ತಿ ಕಡಿಮೆ ಆಗಿ ಹೀಗೆ ಮತ್ತೆ ಪುನಃ ಮರಳಿ ತಮ್ಮ ಗೂಡಿಗೆ ಅನ್ನುವ ರೀತಿ, ಅಥವಾ ಪುನಃ ತೆರಳಿ ಗೂಡಿಗೆ ಅಂದರೆ ನಮ್ಮ ಮೂಲ ಸ್ಥಿತಿಯ ಆಧಾರ ಯಾವುದು, ಅದೇ ಜ್ಯೋತಿಷಾಸ್ತ್ರ. ಇದನ್ನು ತಿಳಿತಕ್ಕಂಥ ವಿಭಾಗಕ್ಕೆ ಹೋಗಿದ್ದಾರೆ. ಈಗ ಜನ ಜಾಗೃತಿಯಾಗಿದ್ದಾರೆ, ಸಾಕಷ್ಟು ಜ್ಞಾನವನ್ನು ಪಡೆದಿದ್ದಾರೆ, ತಿಳುವಳಿಕೆ ಇದೆ, ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ. ಅದರಿಂದ ಜ್ಞಾನಶಕ್ತಿ ಎಂಬತಕ್ಕಂಥದ್ದು ಹೆಚ್ಚಾಗಿದೆ. ಆ ಕಾರಣದಿಂದ ಆಧ್ಯಾತ್ಮಿಕದಲ್ಲೇ ಇರ್ತಕ್ಕಂಥದ್ದು ನಮ್ಮ ಮೂಲ ವರ್ಚಸ್ಸು ಎಂಬುದನ್ನು ತಿಳಿದು ಆ ವಿಭಾಗಕ್ಕೆ ಹೋಗ್ತಾರೆ. ಅಲ್ಲಿ ಜಾತಕ ಇತ್ಯಾದಿಯನ್ನು ಕೇಳಿಸಿದಾಗ ಏನು ಹೇಳ್ತಾರೆ, ಅವರವರ ಜಾತಕದ ಕುಂಡಲಿನಿ ಏನಿದೆ, ಕುಂಡಲಿನಿ ಅಲ್ಲ ಕುಂಡಲಿ ಏನಿದೆ, ಅಲ್ಲಿ ಯಾವ್ಯಾವ ಗ್ರಹಗಳು ಯಾವ್ಯಾವ ಮನೆಯಲ್ಲಿದ್ದಾವೆ, ಆ ಒಂದು ಗ್ರಹಗಳು ನಿಮಗೆ ಅನುಕೂಲವಾಗಿದ್ದಾವೋ ಅನಾನುಕೂಲವಾಗಿದ್ದಾವೋ, ಈಗಿನ ಇರ್ತಕ್ಕಂಥ ಸ್ಥಿತಿಗತಿ ಏನು, ಈಗಿನ ಇರ್ತಕ್ಕಂತಹ ನಿಮಗೆ ಲಭ್ಯವಾಗತಕ್ಕಂಥ ಬಲ ಏನು ಅಥವಾ ನಷ್ಟ ಏನು ಎಂಬತಕ್ಕಂಥದ್ದನ್ನು ವಿಶೇಷವಾಗಿ ಅನಲೈಸ್ ಮಾಡ್ತಾರೆ, ಅಂದರೆ ವಿಶ್ಲೇಷಣೆಯನ್ನು ಮಾಡ್ತಾರೆ. ಆಗ ಯಾರಾದರೂ ಒಬ್ಬರಿಗೆ ಏನಾದರೂ ಹಾನಿ ಉಂಟಾಗತ್ತೆ ಅಂದರೆ, ಅಥವಾ ಹಣ ಬಲ ಬೇಕು ಅಂದಂತಹ ಸಂದರ್ಭದಲ್ಲಿ ಈ ಹೆಬ್ಬೆರಳು ಎಂಬತಕ್ಕಂಥದ್ದು ಪ್ರಧಾನವಾಗಿ ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿದೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಹಣಕಾಸಿಗೆ ಸಂಬಂಧಪಟ್ಟಂತೆ ಊರ್ಜೆ ಎನರ್ಜಿಯನ್ನು ಪಡೆಯೋದಕ್ಕೋಸ್ಕರ ಮತ್ತೆ ಗೆಲ್ತಕ್ಕಂಥದಕ್ಕೆ ಇದೆ ತಮ್ ತೋರಿಸ್ತಕ್ಕಂಥದ್ದು, ಆ ಎನರ್ಜಿ ಊರ್ಜೆಯನ್ನು ಪಡೆಯೋದಕ್ಕೋಸ್ಕರ ಮತ್ತು ಅಗ್ನಿತತ್ವ ಎಂಬತಕ್ಕಂಥದ್ದನ್ನು ಇದು ರೆಪ್ರೆಸೆಂಟ್ ಮಾಡಿದ್ರೆ ಈ ಒಂದು ತೋರ್ಬರಳು ವಾಯುತತ್ವವನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ, ಶರೀರ ತಣ್ಣಗಿದ್ರೆ ಮನುಷ್ಯ ಸುತ್ತೋಗ್ತಾನೆ, ಹೆಚ್ಚು ಬಿಸಿ ಇದ್ರೆ ಜ್ವರ ಇದ್ರೂ ಕೂಡ ಸುತ್ತೋಗ್ತಾನೆ. ಅದು ಬ್ಯಾಲೆನ್ಸ್ ಆಗಬೇಕಲ್ವ, ಆಗ ಬ್ಯಾಲೆನ್ಸ್ ಮಾಡಿದಾಗ ಏನಾಗುತ್ತೆ, ಅವನು ಬದುಕ್ತಾನೆ. ಅದಕ್ಕೋಸ್ಕರ ಆ ಜಾತಕನಿಗೆ ಇರ್ತಕ್ಕಂತಹ ಸಮಸ್ಯೆಗಳನ್ನು ನೀಗಿಸುವ ಕಾರಣದಿಂದ ಜ್ಯೋತಿಷ್ಯ ಮಹರ್ಷಿಗಳು ಅಥವಾ ಜ್ಯೋತಿಷ್ಯ ಮಹಾಶಯರು
ಕೊಡ್ತಕ್ಕಂತಹ ಸೊಲ್ಯೂಷನ್ ಏನಿದೆ, ಪರಿಹಾರ ಏನಿದೆ, ಅದನ್ನು ಯಾರಾದರೂ ಒಬ್ರು ಅನ್ವಯಿಸ್ತಾರೆ, ಅದರಿಂದ ಸಕಾರಾತ್ಮಕ ಪರಿಣಾಮಗಳು ಒಬ್ರಿಗೆ ಲಭ್ಯ ಆಗುತ್ತೆ. ಆಗ ಅವ್ರೇನು ಮಾಡ್ತಾರೆ, ಅವ್ರ ಮನೆಯವ್ರಿಗೂ ಸ್ನೇಹಿತರದವ್ರಿಗೂ ಪರಿಚಯದವ್ರಿಗೂ ರೆಕಮೆಂಡ್ ಮಾಡ್ತಾರೆ. ರೆಕಮೆಂಡ್ ಅನ್ನೋದಕ್ಕಿಂತ ನನಗೆ ಹೀಗೆ ಅನುಕೂಲ ಆಗಿದೆ, ನೀನು ಮಾಡ್ಕೊ ಅಂತ. ಅದನ್ನು ಅನುಸರಿಸಿದ್ರೆ ಅವರ ದೇಹದಲ್ಲೂ ಅದೇ ರೀತಿಯಾದಂಥ ಶೀತೋಷ್ಣದ ಬ್ಯಾಲೆನ್ಸ್ ಆಗಬೇಕು, ಮತ್ತು ಗ್ರಹಗತಿಗಳ ಅನ್ವಯ ಕೂಡ ಆಗಬೇಕು. ಆ ರೀತಿ ಇರುತ್ತೆ, ಇನ್ನೂ ಕೆಲವರಿಗೆ ಅನುಕೂಲ ಆಗುತ್ತೆ. ಆದರೆ ಇನ್ನಷ್ಟು ಜನ ಅದನ್ನೇ ಪಾಲಿಸ್ತಾರೆ, ಆಗ ಅವರಿಗೆ ಅನುಕೂಲ ಆಗಲ್ಲ. ಆದರೆ ನಿಮಗೆ ನೆನಪಿರಲಿ, ಈ ಒಂದು ಬಾಣವನ್ನು ಹೀಗೆ ಹಿಂದೆ, ಈಗ ಒಂದು ಬಾಣ ಪ್ರಯೋಗವನ್ನು ಮಾಡಬೇಕಂದ್ರೆ ಎಡಗೈ ಮುಂದೆ ಇರುತ್ತೆ, ಈ ಒಂದು ಶರಸಂಧಾನವನ್ನು ಮಾಡ್ತಕ್ಕಂಥ ಕೈ ಹೀಗೆ ಹಿಂದಕ್ಕೆ ಬರುತ್ತೆ. ಅದು ಹೇಗಾಗುತ್ತೆ, ಇದು ಪ್ರಶ್ನೆನಾ ಅನಿಸ್ಬೋದು, ಆದರೆ ವಿಷಯಕ್ಕೆ ಬರೋಣ. ಶರಸಂಧಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದೇ ರೀತಿಯಾದಂಥ ಕಾರ್ಯ, ಎಡಗೈ ಮುಂದೆ ಇದ್ರೆ ಬಲಗೈ ಹಿಂದೆ ಬರುತ್ತೆ, ಹಾಗೆ ಪ್ರತಿಯೊಬ್ಬರು ಶರಸಂಧಾನವನ್ನು ಮಾಡಲಿಕ್ಕೆ ಬಲಗೈ ಮುಂದೆ ಹಾಕಿ ಎಡಗೈಲಿ ಎಳೆಯಲ್ಲ, ಇಲ್ಲ ಎಡಗೈ ಹಾಕಿ ಬಲಗೈಯಲ್ಲೇ ಎಳಿತಾರೆ. ಎಡ ಬಲ ಅವರವರ ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಹೀಗೆ ಇರ್ತಕ್ಕಂಥದ್ದು ಇದ್ರೂ ಕೂಡ ಶರಸಂಧಾನವನ್ನು ಮಾಡ್ತಕ್ಕಂಥದ್ದಕ್ಕೆ ಈ ರೀತಿಯಾಗಿನೇ ತೆಗೆದುಕೊಳ್ತಕ್ಕಂಥದ್ದು, ಇದು ಪದ್ಧತಿ. ಹಾಗೆಯೇ ಯಾರಾದರೂ ಕೂಡ ಹೆಬ್ಬೆರಳಿಗೆ ಹಾಕ್ಕೊಂಡ್ರೆ ಏನಾದರೂ ಒಂದು ಎನರ್ಜಿ ಕಾರ್ಯವನ್ನು ಮಾಡುತ್ತೆ ಅಂದರೆ ಅದು ಎಲ್ಲರಿಗೂ ಕೂಡ ಅನುಕೂಲವನ್ನು ನೀಡಿದೆ ಅಂತ ಅರ್ಥ. ಆದರೆ ಮ್ಯಾಕ್ಸಿಮಮ್ ಜನರಿಗೆ ಅನುಕೂಲವನ್ನು ನೀಡಿದಂತಹ ಪಕ್ಷದಲ್ಲಿ ಅದು ಮನುಷ್ಯ ಆಗಿರೋ ಕಾರಣದಿಂದ ಅನುಕೂಲವನ್ನು ನೀಡುತ್ತೆ ಅನ್ನೋ ಕಾರಣಕ್ಕೆ ಏನಾಗುತ್ತೆ, ಅದನ್ನು ಬಳಸ್ತಾರೆ. ಆದರೆ ಅದರಲ್ಲಿ ವಿಶೇಷವಾದಂತಹ ಶಕ್ತಿ ಎಂಬತಕ್ಕಂಥದ್ದು ಆಯಾ ಮನುಷ್ಯರಿಗೆ ಏನಾದರೂ ಅವರ ಗ್ರಹಗತಿಗಳ ಏನು ಸಕಾರಾತ್ಮಕವಾಗಿದ್ದರೆ ಅನುಕೂಲ ಆಗುತ್ತೆ, ಇಲ್ಲ ವಿಪರೀತವಾದಂಥ ಇದ್ದಂಥ ಪಕ್ಷದಲ್ಲಿ ಅದು ವಿಪರೀತ ಪರಿಣಾಮವನ್ನು ನೀಡುತ್ತೆ. ನಾನು ಸಜೆಸ್ಟ್ ಮಾಡ್ತಕ್ಕಂಥದ್ದು ಏನಂದರೆ, ಯಾವ ಧಾತುಗಳು ಇದ್ದಾವೆ ಅದರದೇ ಆದಂಥ ಗುಣ ಸ್ವಭಾವ ಇದೆ, ಆ ಧಾತುಗಳ ಗುಣಚರ್ಯೆ ಎಂತಕ್ಕಂಥದ್ದೇನಿದೆ ಅದು ಈ ಶರೀರದ ಪಂಚತತ್ವದ ದೇಹದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹಾಗಾಗಿ ಶಿಲ್ವರ್ ಈ ಪಂಚದ ಮಿಶ್ರಿತ ಧಾತುಗಳಿಂದ ಕೂಡಿರ್ತಕ್ಕಂಥ ಈ ಥರ ಆಭರಣಗಳು ಇದೆಲ್ಲ ಹಾಕಬೇಡಿ, ಅದು ನೆಗೆಟಿವಿಟಿ ಕಡೆಗೆ ಎಳ್ಕೊಂಡು ಹೋಗುತ್ತೆ. ನಿಮ್ಮ ಶಾರೀರಿಕ ಸ್ಥಿತಿ, ಜೀವನದ ಸ್ಥಿತಿ, ಪ್ರಗತಿಯನ್ನು ಕುಂಠಿತಗೊಳಿಸುತ್ತೆ. ಯಾಕೆಂದರೆ ಯಾವ ಧಾತುವಿಗೆ ಯಾವ ಶಕ್ತಿ ಇರುತ್ತೆ ಅಷ್ಟು ಮಾತ್ರ ಊರ್ಜೆಯನ್ನು ಕೊಡುತ್ತೆ. ಹಾಗಾಗಿ ಯಾವ್ಯಾವುದು ರಿಂಗ್ ಹಾಕೋದು, ಹೇಗೆಗೂ ಅಲಂಕಾರಗಳನ್ನು ಮಾಡ್ಕೊಳ್ಳೋದು, ಈಗ ಆರ್ಟಿಫಿಷಿಯಲ್ ಈ ಒಡವೆಗಳನ್ನು ಹಾಕ್ತಕ್ಕಂಥದ್ದು ಟ್ರೆಂಡ್ ಆಗಿದೆ. ಅದನ್ನು ಹಾಕೋದ್ರಿಂದ ಏನಾಗುತ್ತೆ, ಆ ದೇಹ ಅದೇ ರೀತಿಯಾದಂಥ ಸಂಕಲ್ಪ ಯಾವ ರೀತಿಯಾದಂಥ ಮಾಡ್ತಾರೆ, ದೇಹಕ್ಕೆ ಯಾವುದನ್ನು ಜೋಡಣೆ ಮಾಡ್ತಾರೆ ಆಭರಣಗಳ ರೂಪದಲ್ಲೋ ಯಾವುದ್ರ ರೂಪದಲ್ಲೋ ಅದೇ ರೀತಿಯಾದಂಥ ವೈಬ್ರೇಷನ್ ಎಳೆಯುತ್ತೆ. ಅವ್ರಿಗೆ ಬೆಳ್ಳಿ ಇಲ್ಲನೂ ಇಲ್ಲ, ಚಿನ್ನನೂ ಆ ಒಂದು ಆಕರ್ಷಣೆ ಆಗ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಇದ್ರೂ ಕೂಡ ಧಾರಣೆ ಮಾಡಲ್ಲ, ಸೈಲು ಟ್ರೆಂಡ್ ಅಂತ ಧಾರಣೆನೇ ಮಾಡಲ್ಲ. ಕಾರಣ ಅದಕ್ಕೆ ಅವರಲ್ಲಿ ಅವರು ಬಳಕೆಯನ್ನು ಮಾಡ್ತಕ್ಕಂತಹ ವಸ್ತುಗಳೇ ಆಗಿರ್ತಾರೆ. ಲಕ್ಷಗಟ್ಟಲೆ ರೂಪಾಯಿದು ಒಡವೆ ಇದ್ರು, ಕೋಟಿಗಟ್ಟಲೆ ಇದ್ರು ಅದನ್ನು ಧಾರಣೆ ಮಾಡಲಿಕ್ಕೆ ಮನಸ್ಸಿರಲ್ಲ ಟ್ರೆಂಡ್ ಅನ್ಕೊಂಡು. ಈಗಿನ ಕಾಲದ ಮಾಡ್ರೇಷನ್ ಅನ್ಕೊಂಡು ಧರಿಸಲಿಕ್ಕೆ ಹೋಗಲು ಕಾರಣ ಇಷ್ಟೆ. ಆ ಬೇಡದ ವಸ್ತುಗಳನ್ನು ಹಾಕೋದ್ರಿಂದ ಅದರ ಆಕರ್ಷಣೆ ಈ ದೇಹಕ್ಕಾಗುತ್ತೆ ಹೊರತು ಚಿನ್ನಾಭರಣಗಳದಿಲ್ಲ. ಈ ರೀತಿಯಾಗಿ ವೈಬ್ರೇಷನ್ ಕೂಡ ಕಾರ್ಯ ನಡೆಯುತ್ತೆ. ಅದಕ್ಕೋಸ್ಕರ ಆ ರೀತಿ ಯಾರೋ ಮಾಡಿದ್ರು ಅಂತ ಮಾಡಬೇಡಿ. ಯಾರೋ ಸೊಲ್ಯೂಷನ್ ಕೇಳ್ಕೊಂಡು ಏನಾದರೂ ಮಾಡ್ಕೊಂಡಿದ್ದಂಥ ಪಕ್ಷದಲ್ಲಿ ಅವರಿಗೆ ಅನುಕೂಲ ಆಗುತ್ತೆ. ಅದು ಕರೆಕ್ಟಾಗಿ ಹೇಳಿದರೆ, ಕರೆಕ್ಟಾಗಿ ಮಾಡಿಕೊಂಡಿದ್ರೆ, ಆ ಧಾತುಗಳನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಯಾವ್ದು ಬೇಕದನ್ನು ಧರಿಸ್ಕೊಂಡಿದ್ರೆ, ಇಲ್ಲದಿದ್ದಂಥ ಪಕ್ಷದಲ್ಲಿ ಹಾನಿಯಾಗುತ್ತೆ. ಹಾಗಾಗಿ ಒಬ್ಬರನ್ನ ನೋಡಿ ಒಬ್ಬರು ಮಾಡಬೇಡಿ. ಒಬ್ಬರು ವೈಬ್ರೇಷನ್ ಚೇಂಜ್ ಇರುತ್ತೆ, ಆಯಸ್ಸು ಚೇಂಜ್ ಇರುತ್ತೆ, ವಯಸ್ಸು ಚೇಂಜ್ ಇರುತ್ತೆ, ಗುಣ ಚೇಂಜ್ ಇರುತ್ತೆ, ರೂಪ ಚೇಂಜ್ ಇರುತ್ತೆ, ಬುದ್ಧಿ ಮಾತು ಕಥೆ ಜ್ಞಾನ ಆಚರಣೆ ವಿದ್ಯೆ ಸ್ಥಾನಮಾನ ಸ್ಥಿತಿಗತಿ ಪ್ರತಿಯೊಂದು ಕೂಡ ಚೇಂಜ್ ಇರುತ್ತೆ, ಏಕಸಮಾನವಾಗಿ ಇರಲ್ಲ. ಹಾಗಾಗಿ ಎಲ್ಲರ ಜೀವನದಲ್ಲಿ ದೇಹಗಳಾದಾಗ್ಯೂ ಕೂಡ ಎಲ್ಲರನ್ನು ನೋಡಿ ಒಂದೇ ರೀತಿಯಾಗಿಲ್ಲ, ಯಾರು ಭಿನ್ನವಾಗಿ ರಚನೆ ಮಾಡಿದ್ದಾರೆ, ಅವರ ಕರ್ಮಾನುಸಾರವೇ ಸರಿ, ಆದರೂ ಎಲ್ಲರೂ ಕೂಡ ಭಿನ್ನವಾಗಿದ್ದಾರೆ. ಹಾಗಾಗಿ ಒಬ್ಬರು ಯಾರೋ ಹೆಬ್ಬೆರಳಿಗೆ ಏನೋ ಧರಿಸ್ಕೊಂಡು ಅಂತ ಅದೇ ರೀತಿಯಾಗಿ ಧರಿಸ್ಬೇಕು, ಅದರಿಂದ ಒಳಿತಾಗುತ್ತೆ. ಈ ರೀತಿಯಾಗಿಲ್ಲ, ಅನ್ಯ ಧಾತುಗಳನ್ನು ಧರಿಸ್ಬೇಡಿ. ಅದರಿಂದ ಅನುಕೂಲಕ್ಕಿಂತ ಹೆಚ್ಚಿನದಾಗಿ 99% ಅನಾನುಕೂಲ ಆಗುತ್ತೆ. ನಿಮಗಿದ್ದಂಥ ಪಕ್ಷದಲ್ಲಿ ಚಿನ್ನ ಬೆಳ್ಳಿ ಧರಿಸಿ, ಇಲ್ವೋ ಹಾಗೇ ಇರಿ, ಏನು ತೊಂದರೆ ಇಲ್ಲ.
ಭಗವಂತನ ಧ್ಯಾನ ಮಾಡಕ್ಕೆ ಈ ದೇಹ ಇದ್ರೆ ಸಾಕು, ಸ್ಮರಣೆ ಮಾಡಲಿಕ್ಕೆ ಬುದ್ಧಿ ಚೆನ್ನಾಗಿದ್ರೆ ಸಾಕು ಅಂತ ಹೇಳ್ತಾ ಈ ವೀಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ, ಯಾರಿಗಾರು ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ, ಮಾಟಮಂತ್ರ ತಂತ್ರವಂತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು. ಇದರಿಂದ ದೇಹ ಮನೆ ಜೀವನ ವಾಹನವನ್ನು ನೀವು ರಕ್ಷಣೆ ಮಾಡ್ಕೊಳ್ಬೋದು. ಜೊತೆಗೆ ತಂತ್ರ ಮಂತ್ರ ಮಾಟಮಂತ್ರ ತಂತ್ರವಂತ ಸಮಸ್ಯೆ ಏನಿರ್ತಂಥ ಸಮಸ್ಯೆಗಳಿಂದ ನಿವೃತ್ತಿಯನ್ನು ಹೊಂದಬಹುದು. ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡ್ರ್ ಕೂಡ ಲಭ್ಯ ಇದೆ. ಇದು ನೀವು ಮನೆಯಲ್ಲಿ ಅಂಗಡಿ ಮೇಲೆ ಮುಂಗಟ್ಟೆಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರುತ್ತೆ, ವ್ಯವಹಾರಗಳು ಕೈಗೂಡ್ತವೆ, ಗ್ರಾಹಕರು ಸೆಳೆತ ಆಗ್ತಕ್ಕಂಥದ್ದು ಅನ್ಯ ಅನುಕೂಲಗಳು ಕೂಡ ಲಭ್ಯ ಆಗ್ತವೆ. ಹಾಗೆ ನೆಗೆಟಿವಿಟಿಯನ್ನು ದೂರಗೊಳಿಸ್ತಕ್ಕಂಥ ಆಯಿಲ್ ಕೂಡ ಲಭ್ಯ ಇದೆ. ದೇಹಕ್ಕೆ ಪ್ರತ್ಯೇಕ, ತಲೆಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ಇದೆ. ಸ್ನಾನಕ್ಕೆ ಬಳಸ್ತಕ್ಕಂತಹ ಪೌಡರ್ ದೇಹಕ್ಕೆ ಪ್ರತ್ಯೇಕ, ತಲೆಗೆ ಪ್ರತ್ಯೇಕ. ಆ ಪೌಡರ್ನ ನೀವು ಬಳಸ್ಬೋದು ಮತ್ತು ನೆಗೆಟಿವಿಟಿಯಿಂದ ಮುಕ್ತ ದೇಹವನ್ನು ನೀವು ಪಡೆಯಬಹುದು. ಆಯಿಲ್ ಕೂಡ ಬಳಸಿ, ತುಂಬ ಸಕಾರಾತ್ಮಕ ನೈಸರ್ಗಿಕ ದತ್ತವಾಗಿದೆ, ಯಾವುದೇ ಸೈಡ್ ಎಫೆಕ್ಟ್ಸ್ ಇಲ್ಲ. ಮಕ್ಕಳು ಕೂಡ ಹಾಕ್ಬೋದು, ದೊಡ್ಡವರು ಕೂಡ ಹಾಕ್ಬೋದು. ಅದರಿಂದ ನೆಗೆಟಿವಿಟಿ ದೂರ ಆಗೋದು ಮಾತ್ರ ಅಲ್ಲ, ದೇಹ ರಕ್ಷಣೆ ಆಗುತ್ತೆ, ತಲೆ ಕೂದಿಗೆ ಹಾಕಿದ್ರೆ ತಲೆ ಕೂದ ಪೋಷಣೆ ಆಗುತ್ತೆ, ಮತ್ತೆ ತಲೆ ಕೂದ ಉದುರ್ತಕ್ಕಂಥದ್ದು ಕಜ್ಜಿ ತುರುಗಿ ಇಂಥ ಸಮಸ್ಯೆಗಳೇನು ಬರುತ್ತೆ ಅಂತ ಸಮಸ್ಯೆ ಯಾವುದು ಬರೋದಿಲ್ಲ, ಅದೆಲ್ಲ ಹೋಗುತ್ತೆ. ಸುಸ್ತ ಮಿದುಳು ತಲೆ ಬುರುಡೆ ಎಲ್ಲ ಚೆನ್ನಾಗಿ ಹುಳ್ಕಲ್ಲ. ನಮಗೆ ಸಂಬಂಧಪಟ್ಟಂತೆ ಔಷಧಿ ಕೂಡ ಲಭ್ಯ ಇದೆ, ವಯಸ್ಸಿನ ತಾರದ ಮೇಲೆ ಯಾರು ಬೇಕಾದರೂ ತೆಗೆದುಕೊಳ್ಬೋದು. ಎಷ್ಟು ದೀರ್ಘಕಾಲದ ಸಮಸ್ಯೆ ಇದ್ರೂ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ, 15 ಸೆಕೆಂಡಲ್ಲಿ ನೋವು ನಿವಾರಣೆ ಆಗುತ್ತೆ. ಕಡಿಮೆ ಸಮಸ್ಯೆ ನೋವು ಇದೆ ಔಷಧಿಯನ್ನು ಬಳಸಿ ಅನುಕೂಲ ಪಡೆಯಿರಿ. ರಕ್ಷಸೂತ್ರ ಆಗಿರ್ಬೋದು, ವಿಭೂತಿ ಆಗಿರ್ಬೋದು, ಲಭ್ಯ ಇದೆ, ಬೇಕಾದರೂ ತರಿಸ್ಕೊಳ್ಬೋದು. ಜೊತೆಗೆ 12 ವರ್ಷದ ಒಳಪಟ್ಟಂಥ ಮಕ್ಕಳಿಗೆ ಬಾಲ್ಯದ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ, ದೃಷ್ಟಿದೋಷ ಇದ್ದಂಥ ಪಕ್ಷದಲ್ಲಿ, ಮಕ್ಕಳು ಅಳ್ತಕ್ಕಂಥ ಸೀರ್ತಕ್ಕಂಥದ್ದು ಯಾವುದು ಆಸ್ಪತ್ರೆಯಲ್ಲಿ ಗುಣ ಆಗಲ್ಲ ಅಂತ ಸಮಸ್ಯೆಗಳು ಏನಾಗ್ತಾ ಇರುತ್ತೆ 12 ವರ್ಷದ ಒಳಪಟ್ಟಂಥ ಮಕ್ಕಳಿಗೆ, ಆ ಹುಣ್ಣಿಮೆ ಅಮಾವಾಸ್ಯೆ ಸಮಯದಲ್ಲಿ ಅಥವಾ ಇತ್ಯಾದಿ ದಿನಗಳಲ್ಲಿ ಅಂತ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ. ಆಸ್ಪತ್ರೆ ತರಿಸ್ಕೊಳ್ಬೋದು. ಫೋನ್ ನಂಬರ್ 6364205078. ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಿ ಮತ್ತು ನಿಮ್ಮ ಸಮಸ್ಯೆಗಳನ್ನು ಕೇಳಲು ಇದೇ ನಂಬರ್ಗೆ ಕರೆ ಮಾಡಬಹುದು. ಶುಲ್ಕ ಅನ್ವಯ ಆಗುತ್ತೆ ಅಂತ ಹೇಳ್ತಾ ಈ ವೇಳೆ ನಾನು ಹೋಗ್ತಾ ಇದ್ದೆ. ಮುಂದಿನ ವೇಳೆಯಲ್ಲಿ ಭೇಟಿಯಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.